ಸ್ವಲ್ಪ ರೈಟ್ ಕೊಡಿ, ರೈಟ್ ಕೊಡ್ಕೋ, ರೈಟ್ ಕೊಡ್ಕೋ, ರೈಟ್ ಕೊಡ್ಕೋ, ರೈಟ್ ಕೊಡ್ಕೋ, ಒಂಚೂರು ಬರ್ತಾರ, ಹಂಗೆ ಬರ್ತಾರ, ಬರ್ತಾರ ಬರ್ತಾರಣ, ಬರ್ತಾರಣ, ಬಾಡಿ ಸ್ಟಡಿ ಮಾಡ್ಕೊಬಣ, ನಿನ್ನ ಮೀಡಿಯಾ ಕಡೆ ಬರ್ಬೋದು, ಹೆಚ್ಚಾಗಿಲ್ಲ ಬಣ, ಮೀಡಿಯಾ ಕಡೆ ಆರಾಮಾಗಿ ಬರ್ಬೋದು, ಬಾ ಮೀಡಿಯಾ ಕಡೆ ಬರ್ಬೋದು, ಆರಾಮಾಗಿ ಬಾ, ಇನ್ನು ಸ್ಟಡಿ ಸ್ಟಡಿನೇ ಬಾ, ಸ್ಟಡಿ ಮಾಡ್ಕೊಂಡೆ ಬಾ, ಬಾ ಬಾ ಆರಾಮಾಗಿ ಬರ್ಬೋದು, ಬಾ ಬಾ ಬಾ, ನಿಧಾನ ನಿಧಾನ ನಿಧಾನ, ಈಗ ನಿಧಾನ ನಿಧಾನ, ಬಾ ಬಾ ಇನ್ನು ಬಾ, ಬಾ 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 ಬಾ, ಸಾಕಾಗ್ತದಣ್ಣ, ಈಗ ಸಾಕು 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 ಇಷ್ಟೇ, ಬಾಣ 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 ಬಾಣ, ನಿಧಾನ ನಿಧಾನ ನಿಧಾನ, ಅಕ್ಕ ಒಂಚೂರು ಸೈಡ್ ಬಂದ್ರೆ ಖಾಲಿ, ನಿಧಾನ ನಿಧಾನ ನಿಧಾನ, ಮೀಡಿಯಾ ಕಡೆ ನಿಧಾನ 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 ನಿಧಾನ, ಸರಿ ಡಿಜೆ ಗಾಡಿ ಮೈಕ್ ಕೂಡ ಕೇಳಿ ಸರ್, ಇದೆ ಸರ್ ಡಿಜೆ ಗಾಡಿ ಮೈಕ್ ಕೂಡ ಕೇಳಿ, ಮೀಡಿಯಾ ಗಾಡಿ ಸಾಕು 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 ಸಾಕು, ಅಷ್ಟೇ ಬರೋಣ, ಮಾಡಿಸ್ತಕ್ಕಂಥದ್ದು ಇರಲಿ, ಹೃದಯದ ಚಿಕಿತ್ಸೆ, ಕ್ಯಾನ್ಸರ್ ಕಾಯಿಲೆ, ಇದಕ್ಕೆ
ಎಷ್ಟೇ ಹಣ ಖರ್ಚಾದರೂ ಅದು 30-40 ಲಕ್ಷ ರೂಪಾಯಿ ಹೆಚ್ಚುವಾದರೂ ಸರ್ಕಾರದಿಂದಲೇ ಹಣವನ್ನು ಸಂಪೂರ್ಣವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ. ಇನ್ನು ಅದರ ಜೊತೆಯಲ್ಲಿ ನಿಮ್ಮ ಪ್ರತಿ ಕುಟುಂಬದಲ್ಲಿ ನಮ್ಮ ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು, ನಮ್ಮ ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು ಪಿ ಯು ಸಿ ಡಿಗ್ರಿ ಮಾಡಿರ್ತಕ್ಕಂಥವರಿಗೆ ಸ್ವಾವಲಂಬಿಗಳಾಗಿ ಸ್ವಂತ ದುಡಿಮೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವುಗಳನ್ನು ಕೊಟ್ಟು ಸರ್ಕಾರದಿಂದ ನಿಮಗೆ ಟ್ರೈನಿಂಗ್ ಕೋರ್ಸ್ ತರಬೇತಿಯನ್ನು ನೀವು ತಯಾರು ಮಾಡ್ತಕ್ಕಂಥ ಪದಾರ್ಥವನ್ನು ಸರ್ಕಾರದಿಂದ ಮಾರುಕಟ್ಟೆ ಮಾಡ್ತಕ್ಕಂಥ ಒಂದು ಪ್ರಮುಖವಂಥ ಯೋಜನೆ. ಪ್ರತಿ ಕುಟುಂಬಕ್ಕೆ ಇವತ್ತು ಒಂದು ದುಡಿಮೆಯ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಪ್ರಮುಖವಾದ ಕಾರ್ಯಕ್ರಮ. ಮತ್ತು ಯಾರಿಗೆ ಮನೆ ಇಲ್ಲ, ನಗರ ಪ್ರದೇಶ ಇರಲಿ ಯಾವುದೇ ಒಂದು ಗ್ರಾಮೀಣ ಪ್ರದೇಶ ಇರಲಿ, ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿಗಳ ವೆಚ್ಚದ ಒಂದು ಮನೆಗಳನ್ನು ಸರ್ಕಾರವೇ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ 5 ಕಾರ್ಯಕ್ರಮಗಳಿಗೆ ಸುಮಾರು 2.5 ಲಕ್ಷ ಕೋಟಿ ಹಣವನ್ನು ಸರ್ಕಾರದಿಂದ ಇವತ್ತು ವೆಚ್ಚ ಮಾಡಬೇಕಾಗಿದೆ. ಆ ಹಣವನ್ನು ನಾವು ಕ್ರೋಢೀಕರಿಸಬೇಕಾದರೆ ಈಗಿನ ಈ ಒಂದು ಬಿಜೆಪಿಯ ಸರ್ಕಾರವಾಗಲಿ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳನ್ನು ಕಳೆದ 10 ವರ್ಷಗಳಿಂದ ನೋಡಿದ್ದೇವೆ. ಅವರಿಗೆ ಬಡವರ ಬಗ್ಗೆ ಚಿಂತನೆ ಇಲ್ಲ. ಬೆಂಗಳೂರಿನಲ್ಲಿರುವ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಕೆಲಸಗಳನ್ನೇ ಮಾಡಿದೆ. 400 ರೂಪಾಯಿ 1000 ಕೋಟಿ ಹಣವನ್ನು ದೋಚಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಕಸ ವಿಲೇವಾರಿಯಲ್ಲೇ ವರ್ಷಕ್ಕೆ 500-600 ಕೋಟಿ ಇವತ್ತು ಹಣ ದುರುಪಯೋಗ ಪಡಿಸ್ತಾ ಇದ್ದಾರೆ. ಹೀಗೆ ಹಲವಾರು ಸಮಸ್ಯೆಗಳನ್ನು ಕಾಣ್ತಾ ಇರ್ತಕ್ಕಂಥದ್ದು ಸರ್ಕಾರದ ಒಂದು ಪ್ರಶ್ನ ವ್ಯವಸ್ಥೆಯಲ್ಲಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು. ಮತ್ತು ಈ ನಾಡಿನ ಯಾವುದೇ ಕುಟುಂಬದಲ್ಲಿ ತಂದೆ 65 ವರ್ಷ ವಯಸ್ಸಾಗಿದ್ದವರಿಗೆ ಪ್ರತಿ ತಿಂಗಳು ಅವರು ಬದುಕಿರೋವರೆಗೆ ಒಂದು ಮಾತ್ರೆ ತೆಗೆದುಕೊಂಡಿದ್ದು ಒಂದು ಕೊನೆಯ ಕಾಲದಲ್ಲಿ ಒಂದು ಮನೆಯಲ್ಲಿರ್ತಕ್ಕಂಥ ಬಡತನದಲ್ಲಿ ಜೀವನಕ್ಕೆ ಕಷ್ಟ, ಮಕ್ಕಳು ನೋಡ್ಕೊಳ್ಳಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅವರು ಬದುಕಿರೋವರಿಗೆ ತಂದೆಗೆ 5000 ತಾಯಿಗೆ 5000 65 ವರ್ಷ ವಯಸ್ಸಾದಂಥವ್ರು ಆ ರೀತಿಯ ಒಂದು ಕಾರ್ಯಕ್ರಮ. ವಿಧವಾ ತಾಯಂದರು ನಾನೇ 200 ರೂಪಾಯಿ ಇದ್ದಂಥ ಮಾಸಾಚರಣವನ್ನು 2006 500 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೆ. ಅದನ್ನು 2.5 ಸಾವಿರ ರೂಪಾಯಿಗೆ ಇವತ್ತು ಏರಿಕೆ ಮಾಡಿ ವಿಧವಾ ತಾಯಂದರು ಮತ್ತು ಅಂಗವಿಕಲರಿದ್ದಾರೆ ಮತ್ತು ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಸಹ ಪ್ರತಿ ತಿಂಗಳು 2.5 ಸಾವಿರ ಈಗಿನ ಒಂದು ಬೆಲೆಯ ಒಂದು ಹಿನ್ನೆಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳು. ಆ ರೀತಿಯ ಒಂದು ಕುಟುಂಬಗಳಿಗೆ 2.5 ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಇವತ್ತಿನ ಕೇಂದ್ರ ಸರ್ಕಾರದ ಈ ಗ್ಯಾಸ್ನ ಬೆಲೆಯನ್ನು ಪ್ರತಿ ತಿಂಗಳು ಏರಿಕೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ 5 ಗ್ಯಾಸ್ ಸಿಲಿಂಡರ್ಗಳನ್ನು ಸರ್ಕಾರಕ್ಕೆ ಉಚಿತವಾಗಿ ರಾಜ್ಯ ಸರ್ಕಾರದಿಂದ ಇಲ್ಲಿ ಕೊಡ್ತಕ್ಕಂಥ ಒಂದು ಪ್ರಮುಖವಾದಂಥ ಕಾರ್ಯಕ್ರಮವನ್ನು ತರ್ತಾ ಇದೆ. ಹೀಗೆ ಹಲವಾರು ರೀತಿಯ ಒಂದು ಯೋಜನೆಗಳು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು. ಆಟೋ ಚಾಲಕರಿಗೆ ಓನರ್ಗಳಿಗೆಲ್ಲ ಯಾರು ಆಟೋ ಚಾಲಕರಿದ್ದೀರಿ ಅವರ ಬದುಕು ನೋಡಿದ್ದೀರಿ ಆ ಕುಟುಂಬದ ಬದುಕನ್ನು. ಇವತ್ತು ಅವರಿಗೆ ಪ್ರತಿ ತಿಂಗಳು 2000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಮತ್ತೊಂದು ಕಾರ್ಯಕ್ರಮ ತರ್ತಾ ಇದೆ. ಇದೆಲ್ಲ ಏನು ದೊಡ್ಡ ಮಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟದ ಹಣ ಖರ್ಚು ಮಾಡಬೇಕಾಗಿಲ್ಲ. ಇದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಇದಕ್ಕೆ ಯಾವ ರೀತಿ ಹೊಂದಿಸಬೇಕು, ಇದೆಲ್ಲವನ್ನು ಸಿದ್ಧ ಮಾಡಿಟ್ಟಿದೆ. ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ತಾಯಂದರು ಬೆಳಗ್ಗೆ ಎದ್ದು ತರಕಾರಿ ವ್ಯಾಪಾರ ಮಾಡಲಿಕ್ಕೆ ಆ ತಳ್ಳಗಾಡಿ ಹೋಗ್ತಕ್ಕಂಥ ದೃಶ್ಯಗಳನ್ನು ನಾನು ಬಡ್ಕೊಂಡಿರ್ತಕ್ಕಂಥ ತಾಯಂದರ ಪರಿಸ್ಥಿತಿಗಳು ನೋಡಿದ್ದೇನೆ. ಬೆಳಗ್ಗೆ ಎದ್ದು ನೀವು 1000 ರೂಪಾಯಿ ಯಾರು ಶ್ರೀಮಂತ ಹತ್ರ ಒಟ್ಟಿಗೆ ಹಣ ತಗೊಂಡಿದ್ದೀರಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೀದಿ ಬೀದಿಯಲ್ಲಿ ಆ ತಳ್ಳಗಾಡಿನಲ್ಲಿ ತರಕಾರಿಗಳನ್ನು ಮಾರಾಟ ಮಾಡಿ ಸಾಯಂಕಾಲ ಹೋಗಿ ಮನೆಯ ಒಂದು ಜೀವನ ಮಾಡ್ತಕ್ಕಂಥದ್ದೇನಿದೆ. ಇವತ್ತು ನೀವು ಖಾಸಗಿಯವರ ಹತ್ರ ಪಟ್ಟಿಗೆ ದೂರಬೇಕಾಗಿಲ್ಲ, ಸರ್ಕಾರ ವತಿಯಿಂದ ಆಯಾ ಬಡಾವಣೆಗಳಲ್ಲಿ ಸರ್ಕಾರ ನಿಮಗೆ ಯಾವುದೇ ರೀತಿಯ ಬಡ್ಡಿಯನ್ನು ಹಾಕಿದೆ. ಬೆಳಗ್ಗೆ ನೀವು ದುಡ್ಡುಗಳಲ್ಲಿ ಸಾಯಂಕಾಲ ಸಂಪಾದನೆ ಮಾಡಿ ನೀವು ದುಡ್ಡನ್ನು ಮತ್ತು ವಾಪಸ್ ಕೊಡ್ತಕ್ಕಂಥ ಒಂದು ಯಾವುದೇ ಬಡ್ಡಿಯನ್ನು ಹಾಕಿದೆ. ಬಡ ಕುಟುಂಬಗಳ ಆ ತಾಯಂದರು ಸಣ್ಣ ಸಣ್ಣ ಅಗದಿ ಇಟ್ಕೊಂಡವರು ಹೂವಿನ ವ್ಯಾಪಾರ ಮಾಡ್ತಕ್ಕಂಥವರು ಹಳ್ಳಿ ಹಂತ ಮಾಡ್ತಕ್ಕಂಥವರಿಗೆ ಸರ್ಕಾರದ ಯೋಜನೆ ತರ್ತಾ ಇದೆ. ಹಾಗೆಂದರೆ ನಮಗಂತೂ ಕೆಲವೊಂದು ಅನುಮಾನ ಜನತೆಗಳಾಗಿದೆ ಇದು ಕೇವಲ ಗ್ರಾಮೀಣ ಪ್ರದೇಶದ ರೈತರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ತರ್ತಕ್ಕಂಥ ಪಕ್ಷ ಅಂತ ಅನ್ಕೋಬೇಡಿ. ಇವತ್ತೇನಾದರೂ ಬೆಂಗಳೂರು ನಗರದಲ್ಲಿ ನೀವು ಕಾವೇರಿ ನೀರು ಕುಡಿತಾ ಇದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ಕಾರಣ. ಅವರು ಪ್ರಧಾನಮಂತ್ರಿಗಳಾಗಿ ಯಾವ ಕಾಂಗ್ರೆಸ್ನ ಸರ್ಕಾರ
ಪಕ್ಕದ ತಮಿಳುನಾಡಿನವರು ಒತ್ತಾಯಿಸಿ ಪಡೆದು ಕಾವೇರಿ ರೀತಿಯಲ್ಲಿ ಒಪ್ಪಲಿಲ್ಲ, ನಿರಾಕರಣೆ ಮಾಡಿದರು. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಕೇವಲ 10 ತಿಂಗಳಿದ್ದಾಗ ಕಾವೇರಿ ನೀರನ್ನು ಬೆಂಗಳೂರಿನಲ್ಲಿ ಕೊಡಬೇಕು ಕುಡಿಲಿಕ್ಕೆ ಅಂತ 9 TMC ನೀರನ್ನು ಕೊಟ್ಟಂತದ್ದು. ಮತ್ತೆ ಯಾವ ಟ್ರಿಬ್ಯುನಲ್ ಅಲ್ಲಿ ತೀರ್ಮಾನ ಕೊಡುದು ನೀರಿನ ಒಂದು ಹಂಚಿಕೆಯನ್ನು, ಅದನ್ನು ಸಹ ದೇವೇಗೌಡರು ಸುಪ್ರೀಂ ಕೋರ್ಟ್ ಹೋರಾಟ ಮಾಡಿ ಇವತ್ತು ಹೆಚ್ಚುವರಿಯಾಗಿ 14 TMC ನೀರು ಬೆಂಗಳೂರಿನಲ್ಲಿ ಕಾವೇರಿ ನೀರಿನಲ್ಲಿ ಉಪಯೋಗ ಮಾಡಿದರು. ಇವತ್ತು ನೀವು ಬೆಂಗಳೂರಿನ ಮೆಟ್ರೋ ಟ್ರೈನ್ ಇದೆ, ಇದು ಇವರು ಬಿಜೆಪಿ ಕಾಂಗ್ರೆಸ್ನವರು ದಿನ ಫೋಟೋ ಹಾಕಿಸ್ತಿದ್ದಾರೆ. ಮೊದಲನೇ 19 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ ಮೆಟ್ರೋ ರೈಲ್ವೆ ಯೋಜನೆಗೆ ಶಂಕುಸ್ಥಾಪನೆ ನಾನು 2006 ಮುಖ್ಯಮಂತ್ರಿ ಆದಾಗ ಮೊದಲನೆಯ ಕಾರ್ಯಕ್ರಮ 19 ಕಿಲೋಮೀಟರ್ ಕೊಟ್ಟವರು ನಾನು. ಈ ದೇಶದಲ್ಲಿ ಮೆಟ್ರೋ ಪ್ರಾಜೆಕ್ಟ್ ಬಂದಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಯಲ್ಲಿ ದೇಶದಲ್ಲಿ ಮೊದಲನೇ ಬಾರಿಗೆ ಮೆಟ್ರೋ ರೈಲಿನ ಯೋಜನೆ ಅನುಷ್ಠಾನಕ್ಕೆ ಬಂದಿದ್ದು ದೇವೇಗೌಡರಿಂದ, ಒಬ್ಬ ಕನ್ನಡಿಗರಿಂದ. ಈ ದೇಶದಲ್ಲಿ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಕೆಲಸ ಮಾಡಿದ್ದು ಯಾರು, ಹೆಸರು ಮಾಡ್ತಕ್ಕಂಥದ್ದು ಯಾರು, ಈ ರೀತಿಯ ವಾತಾವರಣ ಇದೆ. ಅದರಿಂದ ನಿಮ್ಮಲ್ಲಿ ಕೈ ತೋರಿಸಿ ಮನವಿ ಮಾಡ್ತೀನಿ, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ನಾರಾಯಣ ಸ್ವಾಮಿ ಅವರು ಅತ್ಯಂತ ಸರಳ ವ್ಯಕ್ತಿ, ಯಾವುದೇ ದುರಂಗಾರ ಇಲ್ಲ. ಅವರು ರಾಜಕೀಯಕ್ಕೆ ಬಂದಿರ್ತಕ್ಕಂಥದ್ದು ರಾಜಕೀಯಕ್ಕೆ ಬಂದಿರತಕ್ಕಂಥದ್ದು ಹಣ ಮಾಡಬೇಕು ಅಂತ ಇಟ್ಕೊಂಡಿಲ್ಲ. ನಾನು ಅವ್ರನ್ನ ಲೆಕ್ಕಾಚಾರ ಮಾಡಿ ಅವ್ರನ್ನ ಗಡ ಚುನಾವಣೆಯಲ್ಲಿ ದೇವೇಗೌಡ ಅವರ ನಡವಳಿಕೆ ನೋಡಿ ಗಾಂಧಿನಗರದಲ್ಲಿ ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿದ್ರು. ಗಡ ಚುನಾವಣೆ ಕೊನೆಯಂತೆ ಅವರ ಅಭ್ಯರ್ಥಿಯಾದರು, ಸುಮಾರು 45,000 ಮತಗಳನ್ನ ತಾವೇ ಅವರಿಗೆ ಕೊಟ್ಟಿದ್ದೀರಿ. ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತದಲ್ಲಿ ಸೋತಿದ್ದಾರೆ. ಸೋತ ನಂತರವೂ ಕೋವಿಡ್ನ ಅನಾಹುತಗಳಾದಾಗ ನಿಮ್ಮ ಕಷ್ಟ ಸುಖದಲ್ಲಿ ಒಬ್ಬ ನಿಮ್ಮ ಮನೆಯ ಕುಟುಂಬದ ಅಣ್ಣನ ತಮ್ಮನಾಗಿ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ದುರಂತಾರ ಇದೆ, ಅವರ ಒಂದು ಸರಳ ಸಜ್ಜನಿಕೆಯ ಅವರ ಜೀವನದ ರಾಜಕಾರಣ ಏನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಆಶೀರ್ವಾದವನ್ನು ಅವರಿಗೆ ಈ ಬಾರಿ ನೀಡಿ ನಾನು 123 ಗುರಿಯನ್ನು ಇವತ್ತು ತಲುಪಬೇಕು ಅಂತ ಹೇಳಿ ಎಲ್ಲ ಪಂಚರತ್ನ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ನನ್ನ ಒಂದು ಕೆಲವು ಕಾರ್ಯಕ್ರಮಗಳನ್ನು ಸಿದ್ಧ ಮಾಡಿದ್ದೇನೆ. ಒಂದು ಅವಧಿಗೆ 5 ವರ್ಷದ ಸರ್ಕಾರವನ್ನು ಇವತ್ತು ಜನತಾ ಅಂತ ಕೇಳಿ ಬಂದಿದ್ದೇನೆ. ನಾನು ಬಿಜೆಪಿಯ ನಾಯಕರು ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಮಗೆ 2045 ನೀವು ಮತ ಕೊಟ್ಟರೆ 2045 ಈ ದೇಶದಲ್ಲಿ ಅಮೃತ ಕಾಲವನ್ನು ನೋಡ್ತೀರಿ ಅಂತ ಹೇಳ್ತಾರೆ. ನಾನು 2047 ಕೇಳಲ್ಲ, 2028 5 ವರ್ಷದ ಸರ್ಕಾರ ಒಂದು ಪ್ರಾಮಾಣಿಕವಾದಂಥ ಪಾರದರ್ಶಕವಾದ ಸರ್ಕಾರವನ್ನು ನಡೆಸಲಿಕ್ಕೆ ಜನತಾದಳದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಿದ್ವಿ. 5 ವರ್ಷದಲ್ಲಿ ಆ ಅಮೃತ ಕಾಲವನ್ನು ನೀವು ನೋಡದೇ ಇದ್ರೆ ಜನತಾದಳವನ್ನು ವಿಸರ್ಜನೆ ಮಾಡ್ತೀವಿ. ಮತ್ತೆ ಇವತ್ತು ನಿಮ್ಮ ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಇದ್ದೀರಿ. ಪ್ರತಿನಿತ್ಯ ನಿಮ್ಮ ನೋವುಗಳನ್ನು ಗಮನಿಸಿರೋಣ. ನಾನು ಎಂದೂ ನನ್ನ ಒಂದು ಜೀವನದಲ್ಲಿ ಮನೆ ಹತ್ರಕ್ಕೆ ಶ್ರೀಮಂತರಾಗಿರಲಿಲ್ಲ. ನನ್ನ ಮನೆ ಹತ್ರ ಬರ್ತಕ್ಕಂಥವರು ಮನೆಗೆ ಎಲ್ಲೂ ಏನು ದೊರಕುತ್ತೆ, ಏನೋ ಕುಮಾರನಿಂದ ಏನಾದರೂ ಸಿಗ್ಬೋದು ಅಂತ ಹೇಳಿ ಒಂದು ಆಸೆ ಇಟ್ಕೊಂಡು ಬರ್ತಕ್ಕಂಥ ಬಡವರೇ ಇದ್ದಾರೆ. ಆ ಬದುಕನ್ನು ಸರಿಪಡಿಸ್ಬೇಕು ಅನ್ನೋದಕ್ಕೆ ನಾನು ಈ ಹೋರಾಟ ಮಾಡ್ತಾ ಇದ್ದೀನಿ. ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, ಅದು ದೈವದ ರೂಪ. ನನಗೆ ಸ್ಪಷ್ಟ ಬಹುಮತ ಬರಬೇಕು. ಯಾವುದೇ ಒಂದು ದೇವರ ಅನುಗ್ರಹದಲ್ಲಿ ನನಗೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದೇನೆ. ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆ ಆಗ್ತಕ್ಕಂಥದ್ದು ಹಿಡಿದು ಇವತ್ತು ಸಾರಾಯಿ ನಿಷೇಧ ಮಾಡಲು, ಮಕ್ಕಳ ಬಡ ಮಕ್ಕಳವರಿಗೆ ಪ್ರೋತ್ಸಾಹ ಶಿಕ್ಷಣಕ್ಕೆ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದಿದ್ದೆ. ಈ ಬಾರಿ ಲಾಟ್ರಿ ನಿಷೇಧ ಮಾಡಿದೆ, ಹಲವಾರು ಜನಪರವಂತ ಕಾರ್ಯಕ್ರಮ ಕೊಟ್ಟಿದ್ದೇವೆ. ನಾನು ಒಂದು ಬಡವರ ಕಷ್ಟ ನೋಡಿ ಆ ಲಾಟ್ರಿ ದಂಧೆಯಲ್ಲಿ ಬಡ ಕುಟುಂಬಗಳು ಬೀದಿ ಪಾಲಾಗಲು ನೋಡಿ ಒಂದು ಲಾಟ್ರಿ ನಿಲ್ಲಿಸಿದ್ದೆ. ಈಗಿನ ಸರ್ಕಾರಗಳಲ್ಲಿ ಅವೆಂಥವು ಆನ್ಲೈನ್ ಕ್ರಿಕೆಟ್ ದಂಧೆ, ಆ ಬೆಟ್ಟಿಂಗ್ ದಂಧೆಗಳು, ಅದೇನು ಆನ್ಲೈನಲ್ಲಿ ಇನ್ನೊಂದು 3 ವೀಕು ಏನನ್ನು ಆಟ ಆಡಿಸ್ತಾರೆ ನಿಲ್ಲಿಸಬೇಕು ಅಂತ ಮನೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಇದು ಕೆಲವರಿಗೂ ಕಡಿವಾಣ ಹಾಕಬೇಕು ಅಂತ ಕೇಳಿದ್ರು. ಅವತ್ತು ಹೆಣ್ಣು ಮಕ್ಕಳಿಗೆ ಹೈಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳಿಗೆ ಸೈಕಲ್ ಕೂಡ ವ್ಯವಸ್ಥೆ ತಂದಿದ್ದೆ. ಈ ಬಾರಿ ನನಗೆ ಸರ್ಕಾರ ಬಗ್ಗೆ ನಮ್ಮ ಬಡ ಕುಟುಂಬದ ಹೆಣ್ಣು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಡಿಗ್ರಿಗೆ PUC ಪಾಸ್ ಮಾಡಿ ಡಿಗ್ರಿ ಹೋಗಬೇಕಾದ್ರೆ ಅವರಿಗೆ 2 ವೀಲರ್ನ ಏನಂತ ಎಲೆಕ್ಟ್ರಿಕಲ್ ಏನು ನಮ್ಮ ಸ್ಕೂಟಿ ಇದೆ, ಎಲೆಕ್ಟ್ರಿಕಲ್ ಸ್ಕೂಟಿನ ನಮ್ಮ ಪ್ರತಿ ಕುಟುಂಬದ ಬಡ ಕುಟುಂಬದ ಹೆಣ್ಣು ಮಕ್ಕಳು ಯಾರು ಸರ್ಕಾರಿ ಶಾಲೆಗೆ ಡಿಗ್ರಿ ಮಾಡಲಿಕ್ಕೆ ಹೋಗ್ತೇವೆ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೇನೆ.
ಅದೆಲ್ಲ ಬಹಳ ವಿಷಯಗಳಿದ್ದಾವೆ, ಅವೆಲ್ಲ ನಾನು ಹೇಳ್ತಾ ಹೋದ್ರೆ ಒಂದು ಗಂಟೆ ಚರ್ಚೆ ಮಾಡಬಹುದು. ಇದಕ್ಕೆಲ್ಲ ಎಲ್ಲಿ ತಲುಪಿಯ ದುಡ್ಡು ಅಂತ ನೀವು ಕೇಳ್ಬೋದು. ನಾನೆಲ್ಲ ದರೋಡೆ ಮಾಡಕ್ ಹೋಗಲ್ಲ ದುಡ್ಡಲ್ಲಿ, ನಿಮ್ಮ ದುಡ್ಡು. ಪ್ರತಿದಿನ ಈ ಜಿ ಎಸ್ ಟಿ ಎಲ್ಲ ಕಟ್ಟಿ ನೋಡ್ತಾ ಇದ್ದೀವಿ. ಪ್ರತಿದಿನ ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ, ನಿಮ್ಮ ದುಡ್ಡಿಂದ ಇವತ್ತು ಸರ್ಕಾರ ನಡೆಸೋರು ಲೂಟಿ ಹೊಡೆದು ಕೂತಿದ್ದಾರೆ. ನೋಡ್ತಾ ಇದ್ರಿ ಯಾರ್ಯಾರು ಯಾವ ಇರ್ತಿದ್ದಾರೆ. ಈಗ ನಿನ್ನೆ ಮೊನ್ನೆ ಕೊಂಡಂಥವ್ರು ಯಾವ ರೀತಿ ಇವತ್ತು ಶ್ರೀಮಂತಿಗೆ ಅವ್ರ ಆಡಂಬರ ನೋಡ್ತಾ ಇದ್ದಾರೆ. ನಿಮ್ಮ ದುಡ್ಡಿನ ಬಗ್ಗೆ ಲೂಟಿ ಏನಾಗ್ತಾ ಇದೆ. ಆ ದುಡ್ಡನ್ನ ಸರಿಯಾಗಿ ಆ ಬಡವರಿಗೆ ಅದನ್ನು ಹಂಚಿದ್ರೆ ಈ ಎಲ್ಲ ಕಾರ್ಯಕ್ರಮ ತರಬಹುದು. ಎಲ್ಲೂ ನಾನು ಸಾಲ ಮಾಡಿ ನಿಮ್ಮ ಸಾಲ ಹೊರೆ ಒರೆಸಿ ಈ ಕಾರ್ಯಕ್ರಮ ತರಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದ್ರೆ ನಮ್ಮ ರಾಜ್ಯ ಸುಭಿಕ್ಷವಾದಂಥ ರಾಜ್ಯ ಇದೆ. ಇವತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಆದರೆ ರಾಜ್ಯದಲ್ಲಿ ಆಳ್ವಿಕೆ ಮಾಡೋದು ಇವತ್ತು ಯೋಜನೆಗಳ ಹೆಸರಿನಲ್ಲಿ ಈ ಲೂಟಿ ಮಾಡ್ತಕ್ಕಂಥದ್ದು ಏನಿದೆ. ಇವತ್ತು 60% ಅಲ್ಲ, ಕೆಲವು ವಿಭಾಗದಲ್ಲಿ ಕೆಲವು ಬೋರ್ಡ್ ಕಾರ್ಪೊರೇಷನ್ ಇಟ್ಕೊಂಡಿದ್ದಾರೆ 100% ಲೂಟಿ ಹೊಡಿದವರು, ಕೆಲಸನೇ ಮಾಡಿದ್ರು ದುಡಿದ್ದಾರೆ, ಯಾರು ಹೇಳಲು ಕೇಳಲಿಲ್ಲ. ಅದರಿಂದ ಇಲ್ಲಿ ಕಡಿವಾಣ ಹಾಕಬೇಕು ಅಂತ ಹೇಳಿ ನಾನೇನು ಹೇಳ್ತಿದ್ದೇನೆ. ಒಂದು ಬಾರಿ ಕನ್ನಡಿಗರ ಸರ್ಕಾರ ಕನ್ನಡಿಗರಿಗೋಸ್ಕರವಾಗಿ ಒಂದು ಅವಕಾಶ ಈ ರಾಜ್ಯದಲ್ಲಿ ಬರ್ತಕ್ಕಂಥವರನ್ನು ನಾವು ಆಶೀರ್ವಾದ ಮಾಡಿ ಪರೀಕ್ಷೆ ಮಾಡಿ. ಯಾವ ರೀತಿ ನಾನು ಹಿಂದೆ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇನೆ, ನನ್ನ ಮೇಲೆ ಯಾರು ಅಪಘಾತ ಮಾಡಿಲ್ಲ. ಇಲ್ಲಿವರೆಗೆ ಕುಮಾರಸ್ವಾಮಿ ಸರ್ಕಾರ ವಸುದೇವ ಸರ್ಕಾರ ಅಂತೇಳಿ ಯಾರು ಇವತ್ತು ಪ್ರೇರಿತ ತೋರಿಸ್ತಿಲ್ಲ. ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇವೆ. ನಾರಾಯಣಸ್ವಾಮಿ ಅವರು ಉತ್ತಮವಾದ ವ್ಯಕ್ತಿ ಇದ್ದಾರೆ. ಇವತ್ತು ಗಾಂಧಿನಗರ ಇರ್ಬೋದು, ಮಲ್ಲೇಶ್ವರ ಇರ್ಬೋದು, ಇವತ್ತು ಹಲವಾರು ಯೋಜನೆಗಳ ಹೆಸರಿನಲ್ಲಿ ಇವತ್ತು ದುಡ್ಡು ಹೊಡೆದಿರ್ತಕ್ಕಂಥ ಮಾಹಿತಿಗಳು ಕೊಟ್ಟರು. ಯಾರು ನಮಗೇನು ಆಕ್ಷನ್ ಆಗಲಿಲ್ಲ, ಆರಾಮಾಗಿದ್ದಾರೆ. ಅದರಿಂದ ಆ ರೀತಿಯ ಒಂದು ಸರ್ಕಾರಗಳನ್ನು ಇವತ್ತು ಕಿತ್ತೋಗಿರ್ತಕ್ಕಂಥ ಮುಖಾಂತರ ನಿಮ್ಮ ಬಡತನಕ್ಕೆ ಪ್ರಾಮಾಣಿಕವಾಗಿ ಹೋಗಲಾಡಿಸ್ತಕ್ಕಂಥ ಯಾರು ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕರ್ನಾಟಕ ಮಾತು.